भावना निश्चित भारत में पाकिस्तान संबंध स्थित्यंतर दृष्टिया इवत्तिन मातुकते ओंदु महत्वपूर्णवागिरतक्कंतद्दु याकंद्रे 10 वर्षगळ नंतर भारतदल्लि बेरोंदु राष्ट्रीय पक्ष अधिकारक्के बंदिदे 99ರಲ್ಲಿ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಲಾಹೋರ್ಗೆ ಬಸ್ ಯಾತ್ರೆಯನ್ನು ತೆಗೆದುಕೊಂಡು ಹೋಗಿದ್ರು ನಂತರದ ದಿನಗಳಲ್ಲಿ ಕಾರ್ಗಿಲ್ ಯುದ್ಧ ನಡೆದಿತ್ತು ಜನರಲ್ ಪರ್ವೇಜ್ ಮುಷರಫ್ ಪಾಕಿಸ್ತಾನದಲ್ಲಿ 2007 ರವರೆಗೆ ಆಡಳಿತವನ್ನ ನಡೆಸಿರತಕ್ಕಂತದ್ದು ಮುಂಬೈ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕಂಪೋಸಿಟ್ ಡೈಲಾಗ್ ಗಳು ಕೂಡ ನಿಂತು ಹೋಗಿದ್ವು ಆಗ ವಿರೋಧ ಪಕ್ಷವಾಗಿದ್ದ ಬಿಜೆಪಿ ಸತತವಾಗಿ ಮನಮೋಹನ್ ಸಿಂಗ್ ರ ಮೇಲೆ ಶರ್ಮಲ್ ಶೇಖ್ ನಲ್ಲಿ ಏನು ಮನಮೋಹನ್ ಸಿಂಗ್ ಆಗಿನ ಪಾಕಿಸ್ತಾನದ ಪ್ರಧಾನಿ ಜೊತೆಗಿನ ಮಾತುಕತೆಯನ್ನು ನಡೆಸಿದ್ರು ನಂತರ ಸತತವಾಗಿ 2013 ರವರೆಗೆ ಮನಮೋಹನ್ ಸಿಂಗ್ ರಿಂದ ಪಾಕಿಸ್ತಾನಕ್ಕೆ ರೀಚ್ ಔಟ್ ಆಗತಕ್ಕಂತ ಪ್ರಯತ್ನದಲ್ಲಿ ಬಿಜೆಪಿ ಸತತವಾಗಿ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇತ್ತು ಆದರೆ ಈಗ ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಪಾಕಿಸ್ತಾನದ ಪ್ರಧಾನಿಯನ್ನ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿತ್ತು ಅರುಣ್ ಜೇಟ್ಲಿ ಹೇಳ್ತಾ ಇದ್ದರು ಇದನ್ನ ದ್ವಿಪಕ್ಷೀಯ ಮಾತುಕತೆಗಳ ಫ್ರೇಮ್ ನಲ್ಲಿ ನೋಡಬೇಡಿ ಇದೊಂದು ಐಸ್ ಬ್ರೇಕ್ ನ ಪ್ರಯತ್ನ ಮಾತ್ರ ಪ್ರಮಾಣವಚನಕ್ಕೆ ಸಾರ್ಕ್ ರಾಷ್ಟ್ರಗಳನ್ನು ಆಹ್ವಾನಿಸಿದ್ವಿ ಅಂತಕಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅವರಿದ್ದಾರೆ ಪ್ರತಾಪ್ ಸಿಂಹ ಅವರೇ ಬಿಜೆಪಿ ಯಾವತ್ತಿಗೂ ಕೂಡ ಒಂದು ಹಾರ್ಡ್ ಲೈನ್ ಸ್ಟ್ಯಾಂಡ್ ಅನ್ನ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ತಾ ಇತ್ತು ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಬಿಜೆಪಿ ರೀಚ್ ಔಟ್ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ಕಾಂಗ್ರೆಸ್ ಪ್ರಯತ್ನ ಮಾಡಿದಾಗ ಮಾತ್ರ ಬಿಜೆಪಿ ಅದಕ್ಕೆ ವಿರೋಧವನ್ನು ಸೂಚಿಸುತ್ತೆ ಇಲ್ಲ ಖಂಡಿತ ನಮ್ದು ಇವತ್ತು ಕೂಡ ಹಾರ್ಡ್ ಲೈನ್ ಸ್ಟ್ಯಾಂಡ್ ಅಂತ ಏನಿದೆಯಲ್ಲ ಕಾಶ್ಮೀರದ ವಿಷಯದಲ್ಲಿ ನಮ್ದು ಅನ್ಕಾಂಪ್ರಮೈಸಿಂಗ್ ಆಗಿ ಇದೀವಿ ಅವ್ರನ್ನ ಮಾತುಕತೆಗೆ ಕರೆದಿದ್ದೀವಿ ಅಂತ ಹೇಳಿದ ಕೂಡಲೇ ನಮ್ಮ ನಮ್ಮ ಸ್ಟ್ಯಾಂಡ್ ನ ನಾವು ಬದಲಾಯಿಸಿಕೊಂಡಿದೀವಿ ಅಥವಾ ನಾವು ಸಡಿಲಗೊಳಿಸಿದ್ದೀವಿ ಅಂತ ಅರ್ಥ ಅಲ್ಲ ಯಾವುದೇ ಒಂದು ರಾಷ್ಟ್ರ ಒಂದು ಹೊಸ ಸರ್ಕಾರ ಬಂದಾಗ ನೆರೆಹೊರೆಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಅವರದ ಕರ್ತವ್ಯ ಆಗಿರುತ್ತೆ ಕಾಂಗ್ರೆಸ್ ಈ ಕೆಲಸವನ್ನು ಯಾವತ್ತೂ ಮಾಡಲಿಲ್ಲ ನೋಡಿ ಭಾರತದ ಇತಿಹಾಸ ನೋಡಿ 1951ರಿಂದ 2014ವರೆಗೂ ಈ ನಮ್ಮ ಏನು ನೆರೆಹೊರೆಯ ರಾಷ್ಟ್ರಗಳನ್ನ ಪ್ರಧಾನಿಯ ಪ್ರಮಾಣ ವಚನ ಸ್ವೀಕಾರಕ್ಕೆ ಕರೆಯುವಂಥದ್ದು ಒಂದು ಔದಾರ್ಯವನ್ನು ಇವತ್ತು ನಮ್ಮ ಸರ್ಕಾರ ತೋರಿಸ್ತು ಅಂತಂದ್ರೆ ನಮ್ಮನ್ನು ವಿಶ್ವಾಸಕ್ಕೂ ತಗೊಳ್ಕೊಳ್ತೇವೆ ನಿಮಗೆ ಒಂದು ವೇಳೆ ಈಗ ಪಾಕಿಸ್ತಾನದವ್ರು ನೋಡಿ ಯಾವತ್ತೂ ಕೂಡ ಅವರು ಕೂಡ ಹಾರ್ಡ್ ಲೈನ್ ಸ್ಟ್ಯಾಂಡ್ ತಗೊಳ್ತಾ ಇದ್ರು ಅಲ್ಲಿನ ಏನು ಹಾರ್ಡ್ ಲೈನರ್ಸ್ ಏನಿದ್ದಾರೆ ಭಾರತಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಆದರೂ ಕೂಡ ನವಾಜ್ ಶರೀಫ್ ಭಾರತಕ್ಕೆ ಬಂದರು ಯಾಕೆಂತಂದ್ರೆ ಭಾರತದಲ್ಲಿ ಇವತ್ತು ಒಂದು ಗಟ್ಟಿ ನಾಯಕತ್ವ ಇದೆ ನಾವು ಆ ನಾಯಕತ್ವದ ಜೊತೆ ವಿಶ್ವಾಸದಿಂದ ಇರಲಿಲ್ಲ ಅಂತಂದ್ರೆ ನಮಗೆ ಉಳಿಗಾಲ ಏನೋ ಅನ್ನೋದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಗಿದೆ ಇವತ್ತು ಪ್ರತಾಪ್ ಅವರ 99ರಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ರೀಚ್ ಔಟ್ ಆಗ್ತಕ್ಕಂಥ ಪ್ರಯತ್ನವನ್ನ ವಾಜಪೇಯಿ ಮಾಡಿದ್ರು ಎರಡು ನಂತರದ ದಿನಗಳಲ್ಲಿ ಕಾರ್ಗಿಲ್ ಯುದ್ಧ ನಡೀತು 99ರ ಚುನಾವಣೆಗಿಂತ ಮುಂಚೆ ಕಾರ್ಗಿಲ್ ಯುದ್ಧ ನಡೀತು 2001ರಲ್ಲಿ ಕಂದಹಾರ ಅಪಹರಣ ನಡೀತು ನಿಮ್ಮದೇ ಸರ್ಕಾರಗಳಿದ್ದಾಗ ಗಟ್ಟಿ ನಾಯಕತ್ವದ ಬಗ್ಗೆ ಹೇಳಿದಾಗ ಕೂಡ ಪಾಕಿಸ್ತಾನ ಯಾವ ರೀತಿ ನಡೆದುಕೊಂಡಿದೆ ಅಂತಕ್ಕಂಥದ್ದು ಗೊತ್ತು ಈಗ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಪಾಕಿಸ್ತಾನದಿಂದ ನೋಡಿ ಮೋದಿಯವರು ಯಾವತ್ತೂ ಹೇಳ್ತಾ ಇದ್ರು ಕ್ಯಾಂಪೇನ್ ಸಂದರ್ಭದಲ್ಲಿ ಹೇಳಿದ್ರು ಒಂದು ಬಲಿಷ್ಠ ಭಾರತ ಇದೆಯಲ್ಲ ಒಂದು ಬಲಿಷ್ಠ ಭಾರತ ನಿರ್ಮಾಣ ಆದ ಕೂಡಲೇ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂದ್ರೆ ಪಕ್ಕದಲ್ಲಿರುವಂತಹ ನೆರೆಹೊರೆ ರಾಷ್ಟ್ರಗಳು ಸರಿದಾರಿಗೆ ಬರ್ತವೆ ಅಂತ ಹೇಳಿದ್ರು ಇಲ್ಲಿ ಯಾವತ್ತು ನೋಡಿ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ದೇಹತೆ ಅವರತ್ ಅಂತೇಳಿ ಪಾಕಿಸ್ತಾನಿ ಪ್ರಧಾನಿ ಕರೆದ್ರು ಕೂಡ ಒಂದು ಗಟ್ಟಿಯಾಗಿ ಒಂದು ಖಂಡಿಸುವಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಆದ್ರೆ ಮೋದಿಯವರ ಪ್ರಧಾನಿ ಆದ್ರು ಅನ್ನೋದು ಒಂದು ಒಂದೇ ಒಂದು ಅಂಶ ಇವತ್ತು ಪಾಕಿಸ್ತಾನವನ್ನ ಟೇಬಲ್ಗೆ ಎಳ್ಕೊಂಡ್ಬಂದು ನಿಲ್ಲಿಸಿದೆ ಇದಿಷ್ಟೇ ತೋರಿಸುತ್ತದೆ ಮೋದಿಯವರ ಮತ್ತು ಬಿಜೆಪಿಯ ಶಕ್ತಿ ಏನು ಅನ್ನೋದನ್ನ ಅಂದ್ರೆ ಇದು ಗಟ್ಟಿ ಪ್ರಧಾನಿ ಆದ ತಕ್ಷಣ ಪಾಕಿಸ್ತಾನ ಸರಿದಾರಿಗೆ ಬರ್ತಾ ಇದೆ ಅಂತಕ್ಕಂಥ ಹೌದು ನೋಡಿ ರಾಜಾರಾಮಣ್ಣ ಅವರು ಒಂದು ಮಾತು ಹೇಳಿದ್ರು ನಾವು ನ್ಯೂಕ್ಲಿಯರ್ ಸೈನ್ಸ್ ಅಥವಾ ನ್ಯೂಕ್ಲಿಯರ್ ಬಾಂಬ್ಸ್ ನಮಗೆ ಬೇಕು ಅಂತಂದಾಗ ಅವ್ರು ಒಂದು ಮಾತು ಹೇಳಿದ್ರು ನಾವು ಯಾವತ್ತೂ ಕೂಡ ವಿ ಶುಡ್ ಸ್ಪೀಕ್ ಫ್ರಮ್ ಪೊಸಿಷನ್ ಆಫ್ ಸ್ಟ್ರೆಂತ್ ಅಂತ ಹೇಳಿದ್ರು ನಾವು ಯಾವತ್ತೂ ಕೂಡ ನಾವು ಬಲಿಷ್ಠರಾದ್ರೆ ಅದಷ್ಟೇ ಸಾಕು ಅದೇ ದೊಡ್ಡ ಮೆಸೇಜ್ ಅನ್ನ ಕಳಿಸ್ತದೆ ಅಂತೇಳಿ ನರೇಂದ್ರ ಮೋದಿಯವರು ಪ್ರಧಾನಿ ಆದ್ರು ಅನ್ನೋದು ಇದೆಯಲ್ಲ ಅದಷ್ಟೇ ಒಂದು ದೊಡ್ಡ ಸಂದೇಶವಾಗಿದೆ ಈ ವಿಶ್ವಕ್ಕೆ ನೋಡಿ ಇವತ್ತು ಅವರು ಎಲ್ಲರೂ ಮೋದಿ ಪ್ರಧಾನಿಯಾಗಿ ಏನ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ರೀಚ್ ಔಟ್ ಆಗ್ತಕ್ಕಂಥ ಪ್ರಯತ್ನದಲ್ಲಿ ಕಾಶ್ಮೀರ್ ಪಿಒಕೆ ಸೇರಿದಂತೆ ಅನೇಕ ಏನು ವಿಷಯಗಳಿವೆ ಇವುಗಳಿಗೆ ಸಂಬಂಧಪಟ್ಟಂತೆ ಭಾರತದ ನಿಲುವು ಬದಲಾಗ್ತಾ ಇಲ್ಲ ಖಂಡಿತ ಬದಲಾಗಲ್ಲ ಯಾಕಂದ್ರೆ ನೋಡಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಯಾಕೆ ಅವ್ರ ಬಗ್ಗೆ ಅಪನಂಬಿಕೆ ಹುಡ್ತು ಅಂತಂದ್ರೆ ಫಸ್ಟ್ ನಮ್ಮ ಏನು ಲಡಾಖ್ ಭಾಗದಲ್ಲಿ ಚೀನಾದ ವಶಕ್ಕೆ ಹೋದಾಗಲೂ ಕೇಳಿದ್ರು ಅಲ್ಲಿ ನೆಹರು ಹೇಳಿದ್ರು ಏನೋ ಅಲ್ಲಿ ಒಂದು ಹುಲ್ ಕಡ್ಡಿನ ಹುಟ್ಟಲ್ಲ ಅಂತ ಹೇಳಿದ್ರು ಅದೇ ರೀತಿ ನಸೀಂ ರಾವ್ ಸರ್ಕಾರದಲ್ಲಿ ಇರಬೇಕಾದ್ರೆ 3 ಬಿಗಾವನ್ನು ಬಾಂಗ್ಲಾದೇಶಕ್ಕೆ ಕೊಟ್ಟರು ಆದ್ರೆ ಬಿಜೆಪಿ ಸರ್ಕಾರ ಬಂದಾಗ ಅದು ಲಾಲ್ಕೃಷ್ಣ ಅಡ್ವಾಣಿ ಅವರು ಉಪಪ್ರಧಾನಿ ಆಗಿದ್ದಾಗ ಬಾರ್ಡರ್ ಫೆನ್ಸಿಂಗ್ ಅಂತೇಳಿ ಬಾಂಗ್ಲಾದೇಶದ ಬಾರ್ಡರ್ ಅಲ್ಲಿ ಫೆನ್ಸಿಂಗ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಯಾವತ್ತೂ ಕೂಡ ನಮ್ಮ ಸ್ಟ್ಯಾಂಡ್ ಗಟ್ಟಿಯಾಗೇ ಇದೆ ಇನ್ನೊಂದು ನಮ್ಮ ವಾಜಪೇಯಿ ಅವರು ಇರೋ ಟೈಮಲ್ಲೂ ಕೂಡ ಸಂಸತ್ತಿನ ಮೇಲೆ ಅಟ್ಯಾಕ್ ಆದಾಗ ಆರ್ಯ ಪಾರ್ ಅಂತ ನೀವು ಕೇಳಿರ್ಬೋದು ಆ ರೀತಿದ ಒಂದು ಯುದ್ಧಕ್ಕೆ ಕೂಡ ಸನ್ನದ್ಧರಾಗಿದ್ರು
ಈಗ ಬಿಜೆಪಿ ಯಾವತ್ತೂ ಕೂಡ ತನ್ನ ನಿಲುವಿನಲ್ಲಿ ಯಾವತ್ತೂ ವ್ಯತ್ಯಾಸ ಮಾಡುವುದಿಲ್ಲ. ಆದರೆ ಒಂದು ಒಬ್ಬ ಬಲಿಷ್ಠರಿಗೆ ಮಾತ್ರ ದುರ್ಬಲರಿಗೆ ಕ್ಷಮಾದಾನ ಕೊಡುವಂತ ಒಂದು ಹಕ್ಕು ಇರ್ತದೆ. ಆ ಕೆಲಸ ಈಗ ನಡೀತಾ ಇದೆ ಅಂತ ನಾನು ಭಾವಿಸಿದೆ. ಪ್ರತಾಪ್ ಅವರೇ, 8 ತಿಂಗಳ ಹಿಂದೆ ಪಾಕಿಸ್ತಾನದ ಕಡೆಯಿಂದ 5 ಶಿರಚ್ಛೇದಗಳು ನಡೆದಿರತಕ್ಕಂತಹ ಸಂದರ್ಭದಲ್ಲಿ ಬಿಜೆಪಿ ಏನೇನೆಲ್ಲ ಮಾತನಾಡಿತ್ತು, ತಕ್ಷಣಕ್ಕೆ ಅಧಿಕಾರ ಬಂದ ತಕ್ಷಣ ಆ ರೀತಿಯಾಗಿರ್ತಕ್ಕಂಥ ಚೇಂಜ್ ಆಫ್ ಸ್ಟ್ಯಾಂಡ್ ಕಾಂಗ್ರೆಸ್ ಇದನ್ನ ಇದು ಚೇಂಜ್ ಆಫ್ ಸ್ಟ್ಯಾಂಡ್ ಅಲ್ಲ. ಯಾವತ್ತೂ ಕೂಡ ನಾವೊಂದು ಸಕಾರಾತ್ಮಕವಾದ ಸಂದೇಶವನ್ನು ಜಗತ್ತಿಗೆ ಕೊಡಬೇಕಾಗುತ್ತೆ. ನಾವು ಅವರನ್ನು ಬಹಳ ಸೌಜನ್ಯದಿಂದಲೇ ಮಾತುಕತೆ ಬನ್ನಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋಣ ಅಂತ ಕರೆದಿದ್ದೀವಿ. ಅವರು ಮತ್ ನೋಡಿ ಅದನ್ನ ನಿಮಗೇನು ಶಿರಚ್ಛೇದಗಳು ನಡೀತಲ್ಲ ಅದು ಕಾಂಗ್ರೆಸ್ ಸರ್ಕಾರ ಇರೋ ಟೈಮಲ್ಲಿ. ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಅಂತಹ ಸಾಮರ್ಥ್ಯ ಇತ್ತು ಅಂತಂದ್ರೆ ಒಬ್ಬ ಭಾರತೀಯ ಸೈನಿಕರನ್ನ ಶಿರಚ್ಛೇದ ಮಾಡಿ ನೋಡ್ಲಿ, ಅದಕ್ಕೆ ತಕ್ಕ ಪಾಠವನ್ನು ಬಿಜೆಪಿ ಅದ್ರ ಎಸ್ಪೆಷಲಿ ನರೇಂದ್ರ ಮೋದಿ ಅವರು ಕೊಡ್ತಾರಲ್ಲೋ ನೀವು ನೋಡಿ. ಅಂದ್ರೆ ಕಾಲ್ಕೆದರ್ತಕ್ಕಂತ ಅವಕಾಶ ಪಾಕಿಸ್ತಾನಕ್ಕೆ ಕೊಡಲ್ಲ. ಅವ್ರು ಪಾಕಿಸ್ತಾನ ಇನ್ನು ಉಂಟಲ್ಲ, ಪಾಕಿಸ್ತಾನ ಒಂದು ದೊಡ್ಡ ಇಶ್ಯೂ, ದೊಡ್ಡ ಸಮಸ್ಯೆನೇ ಆಗುದಿಲ್ಲ ಇನ್ನು ಮುಂದೆ ನೋಡಿ. ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮರುಕ್ಷಣದಿಂದಲೇ ಭಾರತ ಇನ್ನು ಮುಂದೆ ಜಪಾನ್ ಮತ್ತು ಚೀನಾ ಜೊತೆ ಒಳ್ಳೆ ಸಂಬಂಧನ ಹೊಂದುತ್ತೆ. ಅದ್ರ ಮುಖಾಂತರ ನಮ್ಮ ದೇಶ ಆರ್ಥಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಎಲ್ಲ ಕೆಲಸವನ್ನು ಮಾಡ್ತಾರೆ. ಭಾರತ ಒಂದ್ಸರಿ ಆರ್ಥಿಕವಾಗಿ ಪ್ರಗತಿ ಹೊಂದು ಅಂತಂದ್ರೆ ಉಳಿದೆಲ್ಲ ಸಮಸ್ಯೆಗಳಿಗೆ ತನಗೆ ತಾನಾಗಿ ಪರಿಹಾರ ಸಿಕ್ಕುತ್ತೆ. ಧನ್ಯವಾದಗಳು ಪ್ರತಾಪ್ ಸಿಂಹ ಅವರೇ. ಇವಿಷ್ಟು ಸಂಸದ ಪ್ರತಾಪ್ ಸಿಂಹ ಹೇಳ್ತಾ ಇದ್ರು. ಒಟ್ಟಾರೆ ಒಂದು ಬಲಿಷ್ಠ ನಾಯಕತ್ವ ದೆಹಲಿಯಲ್ಲಿ ಬಂದಾಗ ಪಾಕಿಸ್ತಾನದ ಸ್ಟ್ಯಾಂಡ್ ಕೂಡ ಬದಲಾಗುತ್ತೆ ಅಂತಕ್ಕಂಥದ್ದು. ಆದರೆ ನಿಶ್ಚಿತವಾಗಿ ಭಾರತ ಮತ್ತು ಪಾಕಿಸ್ತಾನದ ಮಾತುಕತೆಗೆ ಒಂದು ಜಾಗತಿಕ ಮಹತ್ವ ಕೂಡ ಇದೆ. ಅಮೆರಿಕ, ಚೀನ್, ಜಪಾನ್ ಸೇರಿದಂತೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳು ಕೂಡ ಈ 2 ನ್ಯೂಕ್ಲಿಯರ್ ರಾಷ್ಟ್ರಗಳ ನಡುವಿನ ಮಾತುಕತೆಯನ್ನು ಹೆಚ್ಚು ಕುತೂಹಲದಿಂದ ಕೂಡ ಗಮನಿಸ್ತಾ ಇವೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಗ್ತಾ ಇದೆ, ಭಾರತದ ಪ್ರಧಾನಮಂತ್ರಿ ಪ್ರಮಾಣ ವಚನ ಸ್ವೀಕರಿಸುವಾಗ ಪಾಕಿಸ್ತಾನದ ಪ್ರಧಾನಿ ಭಾರತದ ಪ್ರಧಾನಿಯ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನವಾಜ್ ಶರೀಫ್ ಕಳೆದ ವರ್ಷ ಚುನಾವಣೆಗಳ ನಂತರ ಪಾಕಿಸ್ತಾನದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಇದೇ ರೀತಿಯ ಆಮಂತ್ರಣವನ್ನ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ರಿಗೆ ನೀಡಿದ್ರು. ಆದರೆ ಮನಮೋಹನ್ ಸಿಂಗ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ, ತಮ್ಮ ಪ್ರತಿನಿಧಿಯನ್ನು ಕಳಿಸಿದ್ರು. ಕಳೆದ 1999ರಿಂದ, ಯಾಕಂದ್ರೆ 99ರಲ್ಲಿ ಕಾರ್ಗಿಲ್ ಯುದ್ಧವೇ ನಡೆದಿತ್ತು, ಆ ದಿನಗಳ ನಂತರ ಸಾಕಷ್ಟು ಸ್ಥಿತ್ಯಂತರಗಳು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿದೆ. ನಂತರ ಆಗ್ರಾ ಸಮಿಟ್ ನಡೀತು. ಆಗ್ರಾದಲ್ಲಿ ವಾಜಪೇಯಿ ಮತ್ತು ಪರ್ವೇಜ್ ಮುಷರಫ್ರ ಜಾಯಿಂಟ್ ಸ್ಟೇಟ್ಮೆಂಟ್ ಮಾಡುವಾಗ ಕೂಡ ಎಷ್ಟೊಂದು ಕಸರತ್ತನ್ನು ನಡೆಸಬೇಕಾಯಿತು. ಯಾವುದೇ ಕಾರಣಕ್ಕೂ ಕೂಡ ಕಾಶ್ಮೀರ ಸಮಸ್ಯೆಯ ಬಗ್ಗೆ ಹಾರ್ಡ್ ಲೈನ್ ಅನ್ನು ಅಡ್ವಾಣಿ ಅವರು ತೆಗೆದುಕೊಂಡ ನಂತರ ವಾಜಪೇಯಿ ಮತ್ತು ಮುಷರಫ್ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನು ಹೊರಡಿಸಲು ಕೂಡ ಸಾಕಷ್ಟು ಶ್ರಮ ಪಟ್ಟಿದ್ದನ್ನು ನಾವು ನೋಡಿದ್ದೇವೆ. ನಂತರದ ದಿನಗಳಲ್ಲಿ ಮುಂಬೈ ದಾಳಿ ನಡೆದ ನಂತರ ಕೂಡ ಸಾಕಷ್ಟು ಸ್ಥಿತ್ಯಂತರಗಳು ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳ ದೃಷ್ಟಿಯಿಂದ ನಡೆದಿವೆ. ಮುಂಬೈ ದಾಳಿ ನಡೆದ ನಂತರ ಕಂಪೋಸಿಟ್ ಡೈಲಾಗ್ಗಳು ಕೂಡ ಬಂದಾಗಿದ್ವು. ಕೇವಲ ಕರ್ಟಸಿ ಟಾಕ್ಸ್ಗಳು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೆದಿತ್ತು. ಒಂದು ಕಂಪೋಸಿಟ್ ಡೈಲಾಗ್ ಮೋದಿ ಮತ್ತು ನವಾಜ್ರ ಭೇಟಿ ನಂತರ ಪ್ರಾರಂಭವಾಗುತ್ತಾ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವಲಯದಲ್ಲಿ ಕುತೂಹಲದಿಂದ ನೋಡಲಾಗ್ತಾ ಇದೆ. ಯಾಕಂದರೆ ಭಾರತದ ವಿದೇಶಾಂಗ ಇಲಾಖೆ ಇವತ್ತಿನ ಮಾತುಕತೆಯ ಬಗ್ಗೆ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಬೈಲ್ಯಾಟ್ರಲ್ ಮಾತುಕತೆಯ ದೃಷ್ಟಿಯಿಂದ ನೋಡಬೇಡಿ, ಇದು ಕೇವಲ ಒಂದು ರೀತಿಯ ಕರ್ಟಸಿ, ಒಂದು ರೀತಿಯ ಹೆಲೋ ಹೇಳ್ತಕ್ಕಂಥ ಪ್ರಯತ್ನ, ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾತ್ರ. ಯಾವುದೇ ಒಂದು ಏನು ಸ್ಟೇಟೆಡ್ ಪೊಸಿಷನ್ಸ್ ಇವೆ, ಕಾಶ್ಮೀರದಿಂದ ಹಿಡಿದು POKವರೆಗಿನ ಅಂತಾರಾಷ್ಟ್ರೀಯ ಲೈನ್ ಆಫ್ ಕಂಟ್ರೋಲ್ ಬಗೆಗಿನ ಸ್ಟೇಟೆಡ್ ಪೊಸಿಷನ್ಸ್ಗಳಿವೆ, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಿಲ್ಲ. ಮಾತುಕತೆ ಕೂಡ ಇವತ್ತು ಆಗಲಾರದು, ಕೇವಲ ಒಂದು ಹೆಲೋ ಹೇಳ್ತಕ್ಕಂಥ ಪ್ರಯತ್ನ. ಪಾಕಿಸ್ತಾನದ ಪ್ರಧಾನಿ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ದೆಹಲಿಗೆ ಬಂದಿದ್ದಾರೆ, ಇಬ್ಬರು ಒಬ್ಬರನ್ನೊಬ್ಬರ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಭಾರತದ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ. ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಹೇಳ್ತಾ ಇರತಕ್ಕಂಥದ್ದು ನವಾಜ್ ಶರೀಫ್ ಮೊದಲ ಭೇಟಿಯನ್ನು ಪಾಕಿಸ್ತಾನಕ್ಕೆ ಕೊಡಿ ಅಂತಕ್ಕಂಥ ಆಮಂತ್ರಣವನ್ನು ನರೇಂದ್ರ ಮೋದಿ ಅವರಲ್ಲಿಗೆ ಮಾಡ್ತಾ ಇದ್ದಾರೆ. ಭಾವನ, ಪಾಕಿಸ್ತಾನದ ಪ್ರಧಾನಿ ಮೇಲೂ ಕೂಡ ಸಾಕಷ್ಟು ಒತ್ತಡವಿದೆ. ಮೋದಿ ನವಾಜ್ ಶರೀಫ್ ಅವರಿಗೆ ಆಮಂತ್ರಣ ಕೊಟ್ಟ ನಂತರ 3 ದಿನಗಳ ಕಾಲ ನವಾಜ್ ಶರೀಫ್ ಪಾಕಿಸ್ತಾನದ ಸೇನೆ ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ಗಳ ಜೊತೆ ಮಾತುಕತೆಯನ್ನು ನಡೆಸಿದ್ರು. ನವಾಜ್ ಶರೀಫ್ ಸಹೋದರ ಪಂಜಾಬ್ನ ಮುಖ್ಯಮಂತ್ರಿ, ಸೇನೆಯ ಹೊಸ ಮುಖ್ಯಸ್ಥ ರೌಲ್ ಶರೀಫ್ರನ್ನ ಕೂಡ ಭೇಟಿಯಾಗಿ ಹೇಗೆ ಈ ಮಾತುಕತೆ ಮಹತ್ವಪೂರ್ಣವಾಗಿದೆ ಅಂತಕ್ಕಂಥದ್ರ ಬಗ್ಗೆ ಮನವೊಲಿಕೆಯ ಪ್ರಯತ್ನವನ್ನು ಕೂಡ ಮಾಡಿದ್ರು. ನಂತರವಷ್ಟೇ ನವಾಜ್ ಶರೀಫ್ ಬಂದಿದ್ದಾರೆ. ಹೀಗಾಗಿ ನಮೋ ನವಾಜ್ರ ನಡುವಿನ ಭೇಟಿ ಏನಿದೆ, ಇದು ಸಾಕಷ್ಟು ಕುತೂಹಲ, ಸಾಕಷ್ಟು ಮಹತ್ವ.